ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾತಿ ಪಾಕಶಾಲೆ ಚಾನಲ್. ಇವತ್ತಿನ ರೆಸಿಪಿ ದೋಸೆ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ. ನನ್ನ ಚಾನಲ್ಗೆ ಹೊಸಬ್ರಾದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ದೋಸೆ ಮಾಡುವ ವಿಧಾನ, ರೇಷನ್ ಅಕ್ಕಿ 3 ಕಪ್ ತೊಗೊಂಡಿದ್ದೀನಿ, ಉದ್ದಿನ ಬೇಳೆ 1 ಕಪ್ ತೊಗೊಂಡಿದ್ದೀನಿ, 2 ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ, 1/4 ಸ್ಪೂನು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಎಲ್ಲ ಒಟ್ಟಿಗೆ ಚೆನ್ನಾಗಿ 2 ಸಲ ತೊಳೆದು ಎಲ್ಲ ಒಟ್ಟಿಗೆ ನೆನೆಸಿಟ್ಕೊಂಡಿದ್ದೀನಿ ನಾನು 6 ಗಂಟೆ. ನೆನೆಸ್ಕೊಳ್ಳಿ, ಈ ಥರ ನೆನೆಸ್ಕೊಳ್ಳಿ. ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ ನಾನು 6 ಗಂಟೆ. ಈಗ ಒಂದು ಮಿಕ್ಸಿ ಜಾರಿಗೆ ಅಕ್ಕಿ ಹಾಕಿ, ನೆನೆಸಿಟ್ಕೊಂಡಿರುವ ಅಕ್ಕಿ ಹಾಕಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ನುಣ್ಣಗಾಗಿದೆ, ಈ ಥರ ರುಬ್ಕೊಳ್ಳಿ. ಒಂದು ಪಾತ್ರೆಗೆ ಹಾಕಿ ಮಿಕ್ಸಿ ಜಾರಿಗೆ ಅಕ್ಕಿ ಹಾಕಿ, 1 ಸ್ಪೂನ್ ಜೀರಿಗೆ ಹಾಕಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ನುಣ್ಣಗಾಗಿದೆ, ಈಗ ಪಾತ್ರೆಗೆ ಹಾಕ್ಕೊಳ್ಳೋಣ. ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ಕಾಟನ್ ಬಟ್ಟೆ ಕಟ್ಟಿ, ಟೈಟಾಗಿ ಕಟ್ಟಿ ಬಿಸಿ ಇರುವ ಜಾಗದಲ್ಲಿ ಇಡಿ ಒಂದು ನೈಟು ಫುಲ್ಲು. ಚೆನ್ನಾಗಿ ಗುಳಿ ಬರಬೇಕು. ಈಗ ಬೆಳಿಗ್ಗೆ ನೋಡೋಣ, ಚೆನ್ನಾಗಿ ಹುಳಿ ಬಂದಿದೆ. ರುಚಿ ತಕ್ಕಷ್ಟು ಉಪ್ಪು ಹಾಕಿ, 2 ಸ್ಪೂನು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಹುಳಿ ಬಂದಿದೆ. ಈಗ ಒಂದು ದೋಸೆ ಅಂಚು ಬಿಸಿ ಮಾಡ್ಕೊಳ್ಳಿ. ಚೆನ್ನಾಗಿ ಬಿಸಿಯಾಗಿದೆ, ನೀರು ಚುಂಗಿಸ್ಕೊಳ್ಳಿ. ಟಿಶ್ಯೂ ಪೇಪರ್ನಿಂದ ಒರೆಸಿ ಈಗ ದೋಸೆ ಒಯ್ಯೋಣ. ಎಳ್ಳೆಗೆ ಒಯ್ಯೋಣ. ಈಗ ಮೀಡಿಯಂ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಆಯಿಲ್ ಹಾಕಿ ದೋಸೆ ಚೆನ್ನಾಗಿ ಬೆಂದಿದೆ, ಟರ್ನ್ ಮಾಡ್ಕೊಳ್ಳೋಣ. ಈಗ ಮತ್ತೊಂದು ಕಡೆ ಟರ್ನ್ ಮಾಡ್ಕೊಳ್ಳೋಣ. ದೋಸೆ ಚೆನ್ನಾಗಿ ಬೆಂದಿದೆ, ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊಳ್ಳೋಣ. ಇನ್ನೊಂದ್ಸಲ ದೋಸೆ ಒಯ್ಯೋಣ. ಸ್ವಲ್ಪ ನೀರು ಹಾಕಿ ಟಿಶ್ಯೂ ಪೇಪರ್ನಿಂದ ಒರೆಸಿ ದೋಸೆ ಒಯ್ಕೊಳ್ಳಿ. ಎಳ್ಳೆಗೆ ಒಯ್ಕೊಳ್ಳಿ. ಸ್ವಲ್ಪ ಆಯಿಲ್ ಹಾಕಿ ಟರ್ನ್ ಮಾಡೋಣ. ದೋಸೆ ಚೆನ್ನಾಗಿ ಬೆಂದಿದೆ, ಈಗ ಒಂದು ಪ್ಲೇಟ್ಗೆ ತೆಗೆದಿಟ್ಟುಕೊಳ್ಳೋಣ. ನೋಡಿ ಫ್ರೆಂಡ್ಸ್, ದೋಸೆ ರೆಡಿಯಾಗಿದೆ. ನಾನು ಆಲೂಗಡ್ಡೆ ಪಲ್ಯೆಯೊಂದಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ. ನನ್ನ ಚಾನಲ್ಗೆ ಹೊಸಬ್ರಾದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.